ನಮಸ್ಕಾರ. ಎಮ್ಮೆಗಳಲ್ಲಿ ಮೊಲೆಬಾವು ಕಾಯಿಲೆ ಮತ್ತು ಇದರ ಚಿಕಿತ್ಸೆ ಕುರಿತು ಒಂದಷ್ಟು ನಾವು ಇವತ್ತು ತಿಳಿದುಕೊಳ್ಳೋಣ. ಇದೊಂದು ಸಂಶೋಧನಾ ಲೇಖನ. ಕಾರಣ, ಸಂಶೋಧನೆಯ ದೃಷ್ಟಿಯಿಂದ ಈ ಲೇಖನವನ್ನು ಓದಬೇಕು. ಅಂದರೆ ಸಂಶೋಧನೆ ಹೇಗಿರುತ್ತೆ, ಸಂಶೋಧನೆ ಹೇಗೆ ಮಾಡೋದು ಹೇಳೋದ್ರ ಬಗ್ಗೆ ಸ್ವಲ್ಪ ನಾವೀಗ ತಿಳಿದುಕೊಳ್ಳುವ ಒಂದು ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ಒಂದು ಮೊಲೆಬಾವು ಅಂದರೆ ಮೊಲೆಯ ಮತ್ತು ತೊಟ್ಟುಗಳ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತ ನಾವು ಅದನ್ನು ಹೇಳ್ಬೋದು. ಉರಿಯೂತ ಅಂತಂದರೆ ಏನಾಗುತ್ತೆ ಅಂತಂದರೆ ಕೆಂಪುಗಾಗೋದು. ಇಲ್ಲಿ ನೋಡಿ, ಒಮ್ಮೆ ಈ ಎಮ್ಮೆಗಳಲ್ಲಿ ಮೊದಲನೆಯ ಏನು ಕರ ಇದೆ ಅಥವಾ ಮೊದಲನೆಯ ಸೂಲಿನಲ್ಲಿ ಈ ರೀತಿಯ ಒಂದು ಕಾಯಿಲೆ ಬರುತ್ತೆ. ಇದಕ್ಕೆ ಮೊಲೆಬಾವು ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಒಂದು ಮೊಲೆ ಮಾತ್ರ ಉದಿಕೊಳ್ಳುತ್ತೆ, ಇದರಲ್ಲಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಮತ್ತು ಹಾಲು ಸಾಮಾನ್ಯವಾಗಿಯೇ ಇರುವ ಒಂದು ಕಾಯಿಲೆ. ಇಲ್ಲಿ ನೋಡಿ, ಒಮ್ಮೆಲೆ ಎಮ್ಮೆಯ ಮೊಲೆ ಏನಿದೆ ಕೆಂಪಿಗೆ ಊದಿಕೊಂಡು ಮುಟ್ಟಿದರೆ ತುಂಬ ನೋವಾಗುತ್ತೆ. ಅದಕ್ಕೆ ಮೊಲೆಯ ತೊಟ್ಟುಗಳು ಸಹಿತ ಊದಿಕೊಂಡು ಬಿಟ್ಟು ಅದರ ಬಿಗಿತ ಜಾಸ್ತಿಯಾಗಿ ಹಾಲು ಹಿಂಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಮತ್ತು ಈ ರೋಗಕ್ಕೆ ಒಳಗಾದ ಎಮ್ಮೆಗಳು ಸಹ ನೋವಿನಿಂದ ಅವುಗಳ ಕರುಗಳು ಸಹಿತ ಹಾಲು ಕುಡಲಿಕ್ಕೆ ಬಿಡಲ್ಲ ಅವು, ಯಾಕಂದರೆ ತುಂಬ ನೋವು ಇರುತ್ತೆ. ಮತ್ತು ಈ ಕಾಯಿಲೆ ಬೋವಿನ್ ಹರ್ಪಿಸ್ ವೈರಾಣುನಿಂದ ಬರಬಹುದೆಂದು ಗುರುತಿಸಲಾಗಿದೆ. ಮತ್ತು ಈ ಮೊಲೆಬಾವು ಕಾಯಿಲೆ ಚೊಚ್ಚಲ ಅಥವಾ ಮೊದಲನೆಯ ಅಥವಾ ಎರಡನೇ ಸೂಲಿನ ಎಮ್ಮೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಎಮ್ಮೆಗಳು ಕರು ಹಾಕಿದ ನಂತರ ಮೊದಲನೆಯ 30 ದಿನಗಳಲ್ಲಿ ಈ ಬಾಧೆಗೆ ಸಾಮಾನ್ಯವಾಗಿ ತುತ್ತಾಗುತ್ತವೆ. ಒಂದು ಮೊಲೆಯಿಂದ ಮತ್ತೊಂದು ಮೊಲೆಗೆ ಹರಡುವಂಥ ರೋಗವಾಗಿದೆ ಇದು. ಇದು ಕೆಚ್ಚಲ ಬಾವಲ್ಲ. ಬಹಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಇದು ಒಂದು ಕೆಚ್ಚಲ ಬಾವು ಅಂತ ಹೇಳಿ ಅನೇಕ ರೀತಿಯ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಇದು ಕೆಚ್ಚಲು ಬಾವು ಅಲ್ಲ. ಕೆಚ್ಚಲು ಬಾವು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ಕಾಯಿಲೆ, ಆದರೆ ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಅಲ್ಲ. ಇದು ವೈರಾಣುವಿನಿಂದ ಬರುವಂತಹ ಒಂದು ಸೋಂಕು ರೋಗ. ಮೊಲೆಬಾವಿಗೆ ತುತ್ತಾದ ಎಮ್ಮೆಗಳಿಂದ ಪಡೆದ ಹಾಲು ಅಥವಾ ಇದು ಯಾವುದೇ ರೀತಿಯಿಂದ ಇದು ಕೆಟ್ಟಿರಲ್ಲ, ಅದಕ್ಕಾಗಿ ಇದನ್ನು ಕೆಚ್ಚಲು ಬಾವು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಈ ಹಾಲನ್ನು ಪ್ರಯೋಗಾಲಯದಿಂದ ಪರೀಕ್ಷೆಗೆ ಒಳಪಡಿಸಿದಾಗ ಹಾಲಿನಲ್ಲಿ ಯಾವುದೇ ರೀತಿಯ ಹಾನಿಕರ ಸೂಕ್ಷ್ಮಜೀವಿಯ ಬೆಳವಣಿಗೆ, ಅದರಲ್ಲೂ ಮುಖ್ಯವಾಗಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಕಂಡು ಬಂದೇ ಇಲ್ಲ. ಅದಕ್ಕಾಗಿ ಇದನ್ನು ಎಮ್ಮೆಗಳಲ್ಲಿ ಮೊಲೆಬಾವು ರೋಗದಿಂದ ಉಂಟಾಗುವುದು ಅನೇಕ ರೀತಿಯ ನಷ್ಟಗಳು ಉಂಟಾಗ್ತವೆ. ನಂಬರ್ 1, ಮೊದಲನೆಯದು ಹಾಲಿನ ಇಳುವರಿಯನ್ನು ತೀವ್ರವಾಗಿ ಕಡಿಮೆ ಮಾಡುತ್ತವೆ. ಚಿಕಿತ್ಸಾ ಸಮಯದಲ್ಲಿ ಸಹಿತ ನಷ್ಟ ಆಗುತ್ತೆ. ಮತ್ತು 100ಕ್ಕೆ 100ರಷ್ಟು ಈ ರೀತಿಯ ಎಮ್ಮೆಗಳು ಗುಣವಾಗುತ್ತವೆ ಎಂಬ ಯಾವುದೇ ವಿಶ್ವಾಸ ಅಥವಾ ನಂಬಿಕೆ ಇಲ್ಲ. ಪಶುವೈದ್ಯಕೀಯ ವೆಚ್ಚವೂ ಸಹಿತ ಜಾಸ್ತಿ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಎಮ್ಮೆಗಳು ಹಾಲು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತವೆ. ಇದು ಒಂದು ದೊಡ್ಡ ಹೊಡೆತ ರೈತರಿಗೆ. ಆರ್ಥಿಕವಾಗಿ ತುಂಬ ಅವರಿಗೆ ತೊಂದರೆ ಆಗುತ್ತೆ. ಇಲ್ಲಿ ನೋಡಿ, ಒಂದು ಮೊಲೆಬಾವು ರೋಗದ ಪ್ರಾರಂಭಿಕ ಗುಣಲಕ್ಷಣಗಳು ಈ ರೀತಿ ಇರುತ್ತೆ. ಒಂದೇ ಒಂದು ಮೊಲೆ ತೊಟ್ಟು ಏನಿದೆ ಅದು ಕೆಂಪಿಗೆ ದಪ್ಪಿಗೆ ಊದಿಕೊಂಡುಬಿಟ್ಟು ತುಂಬ ನೋವಿನಿಂದ ಅದು ಕೂಡಿರುತ್ತೆ ಪ್ರಾರಂಭದಲ್ಲಿ. ನಂತರ ಅದು ಮತ್ತೊಂದು ಮೊಲೆಗೂ ಸಹ ಹರಡುವ ಒಂದು ಲಕ್ಷಣಗಳು ಇದ್ದೇ ಇದ್ದಾವೆ. ಇಲ್ಲಿ ನೋಡಿ, ಕೆಲವು ಸಲ ಏನಾಗುತ್ತೆ ಅಂದರೆ ಈ ಮೊಲೆಯ ಬಾವಿನ ಚಿಕಿತ್ಸೆಯನ್ನು ಸೂಕ್ತ ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಾರಂಭಿಕ ಹಂತದಲ್ಲಿ ಮಾಡದೆ ಹೋದರೆ ಏನಾಗುತ್ತೆ ಅಂತಂದರೆ ಇದು ಉಲ್ಬಣಾವಸ್ಥೆಗೆ ತಲುಪಿಬಿಟ್ಟು ಇಲ್ಲಿ ಏನಿದೆ ಈ ಮೊಲೆಯ ಭಾಗ ಕೊಳೆತು ಹೋಗುವಂತಹ ಸಾಧ್ಯತೆ ಸಹಿತ ಬಹಳ ಜಾಸ್ತಿ. ಮತ್ತು ಮೊದಲೆಯ ತೊಟ್ಟಿನ ಬುಡದ ಸುತ್ತಲೂ ಗಾಯ ಆಗ್ತವೆ. ಮತ್ತು ಇದಕ್ಕೆ ರಕ್ತ ಸಹಿತ ಹೆಪ್ಪುಗಟ್ಟುವ ಒಂದು ಸಾಧ್ಯತೆ ಇದೆ. ಈ ರೀತಿ ಮೊಲೆಬಾವು ಬಂದಾಗ ಕರ ಅದನ್ನು ಹಾಲನ್ನು ಕುಡಿದಾಗ ಏನಾಗುತ್ತೆ ಅಂತಂದರೆ ಈ ಕರದ ಹಲ್ಲು ತಾಗಿಬಿಟ್ಟು ಅಲ್ಲಲ್ಲಿ ಗಾಯಗಳಾಗ್ತವೆ. ಗಾಯಗಳು ಹುಣ್ಣುಗಳಾಗ್ತವೆ. ಹುಣ್ಣು ಒಣಗದೆ ಅಲ್ಸರ್ಗಳಾಗುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದರಿಂದ ಕರನ ಈ ರೀತಿಯ ಮೊಲೆಬಾವು ಬಂದಾಗ ಕರನ್ನು ಕರೀಲಿಕ್ಕೆ ಬಿಡಬಾರ್ದು. ಆದಷ್ಟು ನೀವೇ ಹಿಂಡಬೇಕು ಮತ್ತು ಆದಷ್ಟು ಹಿತಮಿತವಾಗಿ ಅದನ್ನು ಹಿಂಡಬೇಕು. ಯಾವುದೇ ಒತ್ತಡ ಅಥವಾ ಒತ್ತಾಯದಿಂದ ಹಾಲು ಕರಲಿಕ್ಕೆ ಹೋಗಬಾರ್ದು. ಕೆಲವು ಸಲ ತುಂಬ ಗಟ್ಟಿದ್ದರೆ ಕರೀದೇ ಇದ್ದರೂ ಏನೇನೂ ತೊಂದರೆ ಇಲ್ಲ. ಇಲ್ಲಿ ನೋಡಿ ಏನಾಗಿದೆ ಅಂತಂದರೆ,
ತೊಟ್ಟಿನ ಬುಡದಲ್ಲಿ ಕಪ್ಪನೆಯ ಒಂದು ವರ್ತುಲಾಕಾರದ ಕಲೆಯಾಗಿದೆ ಮೊದಲನೇ ಚಿತ್ರದಲ್ಲಿ ಇಲ್ಲಿ ನೋಡಬಹುದು ನೀವು ನಂತರ ಕ್ರಮೇಣ ಇದಕ್ಕೆಲ್ಲ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಕೆಲವರೆಲ್ಲ ಏನೇನೋ ಚಿಕಿತ್ಸೆಗಳನ್ನು ಮಾಡಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಏನಾಗುತ್ತೆ ಅಂತಂದ್ರೆ ಈ ಭಾಗದ ಚರ್ಮ ಕಿತ್ತು ಹೋಗುವಂತ ಒಂದು ಸಾಧ್ಯತೆ ಇದೆ ಅದಾದ ನಂತರ ಅಲ್ಲೊಂದು ಗಾಯ ಆಗುತ್ತೆ ಗಾಯಕ್ಕೆ ಹುಳ ಆಗಬಹುದು ಹುಳ ಆದಮೇಲೆ ಮೊಲೆಯೇ ಉದುರಿ ಹೋಗುವಂತ ಒಂದು ಸಂದರ್ಭ ಇದೆ ಇಲ್ಲಿ ನೋಡಿ ರಕ್ತ ಸಂಚಾರದ ಕೊರತೆಯಿಂದ ಮೊಲೆಯ ಭಾಗ ಕೊಳೆತು ಇಲ್ಲಿ ಹೋಗಿದೆ ಇದಕ್ಕೆ ರಕ್ತ ಸಂಚಾರ ಬಹಳ ಕಡಿಮೆ ಇದೆ ಅದರಿಂದ ಏನಾಗಿಬಿಟ್ಟಿದೆ ಅಂದ್ರೆ ನೆಕ್ರೋಸಿಸ್ ಅಂತ ಹೇಳ್ತೀವಿ ಆ ಮೊಲೆಯ ಬುಡ ಏನಿದೆ ಅದು ಕಪ್ಪಗೆ ರಕ್ತ ಸಂಚಾರವಾಗದೆ ಕೊಳೆತು ಹೋಗ್ಬಿಟ್ಟು ನಂತರ ಉದುರಿ ಹೋಗುವಂತ ಒಂದು ಸಾಧ್ಯತೆ ಬಹಳಷ್ಟು ಜಾಸ್ತಿ ಇಲ್ಲಿ ನೋಡಬಹುದು ಕೆಲವು ದಿನಗಳ ನಂತರ ಈ ರೀತಿ ಬಾಧಕ್ಕೆ ಒಳಪಟ್ಟ ಮೊಲೆಯ ಭಾಗದಲ್ಲಿ ಯಾವುದೇ ಜೀವಕ್ರಿಯೆ ನಡೆದೇ ಅವು ಚಿಕ್ಕದಾಗಿ ಬಿಡುತ್ತವೆ ಅಥವಾ ಅಟ್ರೋಫಿ ಅಂತ ಹೇಳ್ತೀವಿ ಅದಾಗುತ್ತೆ ಯಾವುದೇ ಹಾಲು ಬರಲಿಕ್ಕಿಲ್ಲ ಮತ್ತೆ ಇಲ್ಲಿ ರೀತಿ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಈ ಬಾಣದ ಗುರುತು ಏನು ತೋರಿಸಿದ್ದೀವಿ ಇಲ್ಲಿರುವಂತಹ ಒಂದು ಮೊಲೆ ಸರಿಯಾದ ಚಿಕಿತ್ಸೆಯನ್ನು ನೀಡದೇ ಇರುವುದರಿಂದ ಅದು ಕೊಳೆತು ಉದುರಿ ಹೋಗಿಬಿಟ್ಟಂತಹ ಒಂದು ಸಂದರ್ಭ ಇದರಿಂದ ರೈತರಿಗೆ ತುಂಬ ಆರ್ಥಿಕವಾದ ಒಂದು ನಷ್ಟ ಉಂಟಾಗುತ್ತೆ ಯಾಕಂದರೆ ಒಂದು ಮೊಲೆನೇ ಇಲ್ಲ ಅಂತಂದರೆ ಅದಕ್ಕೆ ಅದರ ಒಂದು ಬೆಲೆ ಏನಿದೆ ಜಾನುವಾರಿನ ಬೆಲೆನೂ ಇರಲ್ಲ ಅದೇ ರೀತಿ ಏನಾಗುತ್ತೆ ಅಂತಂದರೆ ಮತ್ತೊಮ್ಮೆ ಹೇಳಬೇಕು ಅಂತಂದರೆ ಈ ಮೊಲೆಯಿಂದ ಅದರ ಜೀವನಾವಧಿಯಲ್ಲಿ ಬರುವಂತಹ ಒಂದು ಹಾಲೇನಿದೆ ಅದು ಸಹಿತ ಬರಲ್ಲ ಹಾಗೆಯೇ ಎಮ್ಮೆಯ ಮೌಖಿಕ ಬೆಲೆ ಸಹಿತ ಕಡಿಮೆ ಆಗಿಬಿಡುತ್ತೆ ಇದರಿಂದ ಈ ಕಾಯಿಲೆ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಂತ ಅಗತ್ಯ ಇಲ್ಲಿ ನೋಡಿ ಮೊದಲನೇ ಚಿತ್ರದಲ್ಲಿ ಏನಿದೆ ಬಾಣದಾಕಾರದಲ್ಲಿ ತೋರಿಸಿರುವಂತಹ ಸ್ಥಳದಲ್ಲಿ ಹಿಂಭಾಗದ ಬಲಭಾಗದ ಮೊಲೆಯ ತೊಟ್ಟು ಬಿದ್ದೋಗ್ಬಿಟ್ಟಿದೆ ಅದಲ್ಲದೆ ಪಕ್ಕದ ಮೊಲೆಯೂ ಉದಿಕೊಂಡಿರೋದನ್ನು ನೀವು ನೋಡಬಹುದು ಇಲ್ಲಿ ಪಕ್ಕದಲ್ಲಿ ಸಹಿತ ಅದಕ್ಕೆ ಕಾಯಿಲೆ ಸಹಿತ ಬಂದಿದೆ ನಂತರ ಕೆಲವೊಮ್ಮೆ ಎರಡೂ ಮೊಲೆ ತೊಟ್ಟುಗಳು ಬಾಧೆಗೆ ಒಳಪಟ್ಟ ಮೊಲೆಗಳಿಂದ ಬೇರ್ಪಟ್ಟಿರ್ತವೆ ಮತ್ತು ಉದುರಿ ಹೋಗಿಬಿಡ್ತವೆ ಇಲ್ಲಿ ನೋಡ್ಬೋದು ನೀವು ಈ ಭಾಗದಲ್ಲಿ ಏನಾಗಿದೆ ಈ ಮೊದಲು ಈ ರೀತಿ ಆದಂತಹ ದಪ್ಪವಾದಂತಹ ಮೊಲೆಯ ಭಾಗದಲ್ಲಿ ಇದು ಕೊಳೆತು ಉದುರಿ ಹೋಗುವಂತಹ ಒಂದು ಸಂದರ್ಭದನ್ನು ಈ ಮೊಲೆಯ ಬುಡಗಳಷ್ಟೇ ಉಳ್ಕೊಂಡಿದ್ದಾವೆ ಇಲ್ಲಿ ಈ ರೀತಿಯ ಅನೇಕ ಸಮಸ್ಯೆಗಳು ಎಮ್ಮೆಗಳಲ್ಲಿ ಕಾಣಿಸಿಗ್ತವೆ ಮತ್ತು ಈ ರೀತಿ ಏನಾಗುತ್ತೆ ಅಂತಂದರೆ ವಿವಿಧ ಹಂತಗಳು ಮೊದಲನೇದಾಗಿ ಏನಾಗುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಮೊಲೆ ನಂತರ ಅದನ್ನು ಚಿಕಿತ್ಸೆ ಮಾಡದೆ ಹೋದರೆ ಏನಾಗ್ಬಿಡುತ್ತೆ ಅಂತಂದರೆ ಅದನ್ನು ಕರ ಪದೇ ಪದೇ ಕುಡಿದು ಅಥವಾ ಅದಕ್ಕೆ ಗಾಯವಾಗಿ ಕೆಲವು ಸಲ ಅಲ್ಸರ್ಗಳಾಗಿ ಮತ್ತು ಕೆಲವು ಸಲ ವ್ರಣಗಳಾಗಿ ಅದೇನಾಗುತ್ತೆ ಅಂತಂದರೆ ಈ ಮೊಲೆಯ ಬುಡದಲ್ಲಿ ಏನಿದೆ ಇದರಲ್ಲಿ ಒಂದು ಕಪ್ಪು ವರ್ತುಳ ಉಂಟಾಗತ್ತೆ ಅನಂತರ ಈ ರೀತಿ ಹೊರಗಡೆಯ ಚರ್ಮದ ಭಾಗ ಬಿಳಚಿಕೊಂಡ್ಕೊಂಡ್ಬಿಟ್ಟು ನಂತರ ಈ ಸಲ ಇದೇ ಏನಾಗುತ್ತೆ ಈ ರೀತಿ ಒಂದು ಬುಡದ ಅಂಶ ಮಾತ್ರ ಉಳ್ಕೊಳ್ಬಿಡುತ್ತೆ ಇದಾದಮೇಲೆ ಮೊಲೆಯು ಬಿದ್ದೇ ಹೋಗ್ಬೋದು ಕೆಲವು ಸಲ ಒಂದು ಮೊಲೆಯನ್ನು ಬಿದ್ದು ಹೋಗ್ಬೋದು ಅಥವಾ ಈ ಎಮ್ಮೆಗಳಲ್ಲಿ ಏನು ನೋಡಿದ್ದೀವಿ ಎರಡೂ ಮೊಲೆಗಳು ಇಲ್ಲಿ ಬಿದ್ದೋಗುವ ಒಂದು ಸಾಧ್ಯತೆ ಇದೆ ಮತ್ತು ಈ ರೀತಿ ಆದಂತಹ ಎಮ್ಮೆಗಳಲ್ಲಿ ಈ ಒಂದು ಮೊಲೆ ಏನಿದೆ ತುಂಬ ಗಟ್ಟಿಯಾಗಿರುತ್ತೆ ಒಂಥರ ನಾರು ಮುಟ್ಟದಂಗೆ ಆಗತ್ತೆ ದೃಢವಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಅದನ್ನು ಆದಷ್ಟು ಹಿಂಡದೇ ಇರುವುದು ಬಹಳ ಒಳ್ಳೆಯದು ಯಾಕಂದರೆ ಇಲ್ಲಿ ಕೆಚ್ಚಲು ಬಾವು ಬರುವಂಥ ಒಂದು ಸಮಸ್ಯೆ ಇಲ್ಲ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈ ಎಮ್ಮೆಗಳಲ್ಲಿ ಕೆಚ್ಚಲು ಬಾವು ಅತ್ಯಂತ ವಿರಳ ಆದ್ದರಿಂದ ಅದನ್ನು ಹಾಲು ಕರಿದು ಬಿಟ್ಟರು ಏನು ಸಮಸ್ಯೆ ಇಲ್ಲ ಆದರೆ ಕರಿಬೇಕಾದರೆ ಕರಿಲೇಬೇಕಾದರೆ ಅದನ್ನು ಬಹಳ ಇದು ಬಹಳ ಎಚ್ಚರಿಕೆಯನ್ನು ವಹಿಸಿ ಕರಿಬೇಕು ಹೀಗೆ ಮೊಲೆ ಬಾವು ಕಾಯಿಗಳಿಗೆ ಕಾಳಿಗೆ ಒಳಪತ್ರ ಸುರುತಿ ಸೇರಿಗೆ ಸೇರಿದ ಎಮ್ಮೆಗಳ ಬಗ್ಗೆ ಒಂದು ಇಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಮೊಲೆ ಬಾವಿನ ಪ್ರಾರಂಭಿಕ ಹಂತದಲ್ಲಿ ಅಂದರೆ ರೋಗದ ಲಕ್ಷಣಗಳು ಶುರುವಾದ ತಕ್ಷಣ ತೊಟ್ಟುಗಳು ಊದಿಕೊಂಡಿರೋದನ್ನು ನಾವು ನೋಡಿದ ಕೂಡಲೇ ಇಲ್ಲಿ ಚಿಕಿತ್ಸಾ ವಿಧಾನಗಳನ್ನು ಪ್ರಾರಂಭಿಸಿದ್ದೀವಿ ಇದಾದಮೇಲೆ ತೊಟ್ಟುಗಳ ಮೇಲ್ಪದರ ಕೊಳೆತು ಹೋಗುವ ಮುನ್ನವೇ ಚಿಕಿತ್ಸೆ ಮಾಡಲಾಗಿದೆ ಯಾಕೆಂದರೆ ಒಂದ್ಸಲ ತೊಟ್ಟುಗಳ ಬುಡ ಅದು ಕೊಳೆತು ಹೋಗಿಬಿಟ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಬಿದ್ದು ಹೋಗುವುದೇ ಅದಕ್ಕೆ ಕೊನೆಯ ಲಕ್ಷಣ ಇಲ್ಲೊಂದು ಎಮ್ಮೆಯಲ್ಲಿ ನೀವು ಮಲೆಭಾವವನ್ನು ನೋಡ್ಬೋದು ಇದು ವಿಡಿಯೋ ಇದೆ ಇಲ್ಲಿ ಏನಿದೆ ಅಂತಂದರೆ
ಇಲ್ಲಿ ಮೊಲೆಯ ಭಾಗದಲ್ಲಿ ಕಪ್ಪಾಗಿರುವುದನ್ನು ನೀವು ನೋಡಿರ್ಬೋದು. ಮತ್ತು ಈ ಎಮ್ಮೆಯ ಮೊಲೆ ತುಂಬ ನೋವಿನಿಂದ ಕೂಡಿರುವಂಥದ್ದು ಸಾಧ್ಯತೆ ಇಲ್ಲಿ ಇರುತ್ತೆ. ಬಾಧೆಗೆ ಒಳಪಟ್ಟ ಎಲ್ಲ ಎಮ್ಮೆಗಳನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಎರಡು ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೇ ಗುಂಪಿನ ಎಮ್ಮೆಗಳಿಗೆ ಏನು ಕೊಟ್ಟಿವಿ ಅಂದರೆ ಸ್ಟೆಪ್ಟೊಮೈಸಿನ್ ಎಂಬ ಜೀವನಿರೋಧಕ ಚುಚ್ಚುಮದ್ದನ್ನು ಮತ್ತು ಕ್ಲೋರೋಫಿನ್ರಮೈನ್ ಮಿಲಿಯೇಟ್ ಎಂಬ ನಂದುನಾಶಕವನ್ನು 0.4 mg ಪ್ರತಿ ಕಿಲೋ ದೇಹ ತೂಕದ ನೋಯ ಮತ್ತು ನೋವು ನಿವಾರಕ ಆದ ಒಂದು ಮೆಲಾಕ್ಸಿಕೇಮ್ ಎಂಬ ಔಷಧಿನ 0.3 or 0.03 mg ಪ್ರತಿ ಕೆಜಿ ದೇಹಕದನ್ವಯ ದಿನಕ್ಕೆ ಒಂದು ಬಾರಿ ಮಾಸಖಂಡಕ್ಕೆ 5 ದಿನಗಳವರೆಗೆ ಮೊದಲನೆಯ ಗುಂಪಿನ ಎಮ್ಮೆಗಳಿಗೆ ಕೊಟ್ಟಿವೆ. ಎರಡನೇ ಗುಂಪಿನ ಎಮ್ಮೆಗಳಿಗೆ ಸೋಮವಾರದ ಗಿಡದ ತೊಗಟೆಯನ್ನು ನಿಂಬೆ ಹುಳಿಯಲ್ಲಿ ತೇಯ್ದು ಅರಿಶಿಣದಲ್ಲಿ ಹದವಾಗಿ ಬೆರೆಸಿ ರೋಗಪೀಡಿತ ಭಾಗಕ್ಕೆ ಸಂಪೂರ್ಣವಾಗಿ ನಾವು ಲೇಪಿಸಿದ್ದೀವಿ. ಹೇಗೆ ಅಂತಂದರೆ ದಿನಕ್ಕೆ 3 ಬಾರಿ 5 ದಿನಗಳವರೆಗೂ ಈ ಲೇಪನ ಕಾರ್ಯ ನಡೆಯಿತು. ಇಲ್ಲಿ ನಿಮಗೆ ಕುತೂಹಲ ಇರುತ್ತೆ ಏನಿರ್ಬೋದು ಈ ಸೋಮವಾರದ ಗಿಡ ಅಂತ ಹೇಳ್ತೀವಿ. ಇದು ಯಾಕಂದರೆ ಪ್ರತಿ ಭಾಗದಲ್ಲೂ ಈ ಗಿಡದ ಹೆಸರನ್ನು ಬೇರೆ ಬೇರೆ ಕರೀತಾರೆ. ಕೆಲವು ಕಡೆ ಸೋಮವಾರದ ಗಿಡ ಅಂತಂದರೆ ಕೆಲವು ಕಡೆ ಏಕನಾಯಕನ ಬೇರು ಅಂತೆಲ್ಲ ಹೇಳ್ತಾರೆ. ಆದರೆ ಅದರ ಆಂಗ್ಲ ಭಾಷೆಯಲ್ಲಿ ಅದರ ಹೆಸರು ಏನಿದೆ ಅಂದರೆ ಕ್ರೋಟಾನ್ ಒಬ್ಲಾಂಗಿ ಫೋಲಿಯಸ್ ಅಂತ ಈ ರೀತಿ ಗಿಡ ಇದೆ. ಇದಕ್ಕೆ ಗಾಳಿ ಗಿಡ ಅಂತ ಸಹಿತ ಕರೀತಾರೆ. ಈ ಗಿಡದ ಎಲೆಗಳನ್ನು ನಾವು ಅದನ್ನು ನುರಿದರೆ ಅದೇನಾಗುತ್ತೆ ಅಂದರೆ ಉತ್ತಮ ಕಂಪು ಅಥವಾ ಅದರ ಪರಿಮಳ ಭರಿತ ವಾಸನೆ ಹೊರಡುತ್ತೆ ಇದರಿಂದ. ಮತ್ತು ಈ ರೀತಿಯ ಎಲೆಗಳನ್ನು ಹತ್ತಿರದಿಂದ ಗಮನಿಸಿದಾಗ ಈ ರೀತಿ ಇರುತ್ತೆ. ಅದರಿಂದ ರೈತರು ಇದನ್ನು ನೋಡ್ಕೊಳ್ಬೋದು. ಇದನ್ನು ಮನೆಯಲ್ಲೇ ಮಾಡುವ ಒಂದು ಚಿಕಿತ್ಸೆ ಏನಿದೆ ಈ ಸೋಮವಾರ ಗಿಡದ ತೊಗಟೆಯಿಂದ ಮತ್ತು ಎಲೆಗಳು ಸಹಿತ ಕೆಲವು ಸಲ ಉಪಯೋಗಕ್ಕೆ ಬರುತ್ತೆ. ಆದರೆ ಈ ಅಧ್ಯಯನದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ತೊಗಟೆಯನ್ನು ನಿಂಬೆಹಣ್ಣಿನಲ್ಲಿ ತೇಯ್ದು ಅರಿಶಿಣದ ಜೊತೆ ಮಿಶ್ರಣ ಮಾಡಿ ಹಚ್ಚಿದ್ದೀವಿ. ಇದು ಸಹಿತ ದೊಡ್ಡ ಮರ ಸೋಮವಾರದ ಗಿಡ ಏನಿದೆ ಆ ಗಿಡದ ಮತ್ತು ಅದರ ಹೂವುಗಳು ಮತ್ತಿತರ ಸಾಮಗ್ರಿಗಳನ್ನು ಇಲ್ಲಿ ಕಾಣ್ಬೋದು. ಅಂದರೆ ಸುಲಭವಾಗಿ ಗುರುತು ಹಿಡಿಲಿಕ್ಕೆ ಆಗ್ಬೋದು ಅಂತ. ಅನೇಕ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಈ ಗಿಡ ಸಾಮಾನ್ಯವಾಗಿ ಸಿಗತ್ತೆ. ಸೋಮವಾರ ಗಿಡದ ಎಲೆಯನ್ನು ಇಲ್ಲಿ ನೋಡಿ ನೀವು, ಭಾಳ ಹಸಿರಾದ ಎಲೆ ಹಾಗೂ ಪರಿಮಳ ಭರಿತ ಎಲೆಯನ್ನು ನಾವು ಇಲ್ಲಿ ನೋಡ್ಬೋದು. ಇದು ಸಹಿತ ಸೋಮವಾರ ಗಿಡದ ಬೆಳೆದ ಎಲೆ. ಇದಕ್ಕೆ ಏನಿದೆ ಅಂತಂದರೆ ಈ ಎಲೆ ಒಂದು ಬಿಸಿಲಲ್ಲಿ ಸ್ವಲ್ಪ ಇದು ಮಿಂಚುತ್ತೆ. ಮತ್ತು ಇದನ್ನು ಸ್ವಲ್ಪ ಗಮನಿಸಿ ನೀವು ನೋಡಿಕೊಂಡ್ರೆ ಈ ಗಿಡವನ್ನು ಬೆಟ್ಟದಲ್ಲಿ ಗುರುತು ಮಾಡ್ಬೋದು. ಅಂತಹ ಸಮಸ್ಯೆಕರ ಇದು ಪದ್ಧತಿ ಏನಲ್ಲ. ಈ ಬಟಾನಿಕಲ್ ನೇಮ್ ಇದೆ, ಇದರ ಸಸ್ಯಶಾಸ್ತ್ರೀಯ ಹೆಸರಾದ ಕ್ರೋಟೋನ್ ಒಬ್ಲಾಂಗಿಫೋಲಿಯಸ್ ಇದನ್ನು ನೆನಪಿಟ್ಟುಕೊಂಡುಬಿಟ್ರೆ ಈ ಗಿಡದ ಹೆಸರನ್ನು ಇದನ್ನು ಸುಲಭವಾಗಿ ಪತ್ತೆ ಮಾಡ್ಬೋದು. ಏನು ಮಾಡಬೇಕು ಹಾಗಾದರೆ, ಸೋಮವಾರದ ಗಿಡದ ತೊಗಟೆಯನ್ನು ತೆಗೆದುಕೊಳ್ಬೇಕು. ನಿಂಬೆ ರಸದಲ್ಲಿ ಅದನ್ನು ಚೆನ್ನಾಗಿ ತೇಯಬೇಕು. ಎಷ್ಟು ಪ್ರಮಾಣದಲ್ಲಿ ತೇಯಬೇಕು ಅಂತಂದರೆ ಸುಮಾರು 150 g ಚಕ್ಕೆಯನ್ನು ಚೆನ್ನಾಗಿ ಗಂಧದ ಕೊರಡಿನಲ್ಲಿ ಅದನ್ನು ತೇಯಬೇಕು. ನಂತರ ಅದಕ್ಕೆ ಸಮ ಪ್ರಮಾಣದಲ್ಲಿ ಅರಿಶಿಣವನ್ನು ಮಿಶ್ರಣ ಮಾಡಬೇಕು. ಯಾಕೆಂದರೆ ಅರಿಶಿಣದಲ್ಲಿ ವೈರಾಣು ನಾಶಕ ಗುಣ ಇದೆ. ಅದರಿಂದ ಇವುಗಳನ್ನು ಎರಡೂ ಔಷಧಿಗಳನ್ನು ಚೆನ್ನಾಗಿ ತೇಯ್ದು ದಿನಕ್ಕೆ 2 ಸಲದಂಗೆ 5 ದಿನ ಕನಿಷ್ಠ ಹಚ್ಚಬೇಕಾಗತ್ತೆ. ಆಗ ರೋಗ ಗುಣವಾಗುವಂಥ ಸಾಧ್ಯತೆ ಇದೆ. ಆಗ ದೇಹದ ರಕ್ತಸಾರದ ಕಿಣ್ವಗಳ ಪ್ರಮಾಣವನ್ನು ನಾವು ನೋಡಿದ್ವಿ ಈ ಅಧ್ಯಯನದಲ್ಲಿ. ರಕ್ತದ ಅಂಶಗಳಾದ ಹಿಮೋಗ್ಲೋಬಿನ್, ಒಟ್ಟು ರಕ್ತಗಳ ಸಂಖ್ಯೆ, ಕೆಂಪು ಮತ್ತು ಬಿಳಿ ರಕ್ತದ ಸಂಖ್ಯೆಗಳನ್ನು ಸಹಿತ ನಾವು ನೋಡಿದ್ವಿ. ಮತ್ತು ಇವುಗಳನ್ನು ಸಹಜ ಸ್ಥಿತಿಯಲ್ಲಿರುವಂತಹ ಎಮ್ಮೆಗಳಿಗೆ ಹೋಲಿಕೆ ಮಾಡಿ ಪರೀಕ್ಷೆ ಮಾಡಿದ್ವಿ. ಮತ್ತು ಎಲ್ಲ ಎಮ್ಮೆಗಳ ಹಾಲನ್ನು ಪ್ರಯೋಗಾಲಯದ ಕೃಷಿ ಮತ್ತು ಶೀಘ್ರಗಾಹಿ ಪರೀಕ್ಷೆಗೆ ನಾವು ಒಳಪಡಿಸಿದ್ದೀವಿ. ಮತ್ತು ಫಲಿತಾಂಶ ಏನು ಬಂತಪ್ಪ ಎಂಬ ಒಂದು ಕುತೂಹಲ ನಿಮಗಿದ್ದರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದ ಹಾಲಿನಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು, ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಕಂಡು ಬರಲಿಲ್ಲ. ಅಂದರೆ ಇದು ಬ್ಯಾಕ್ಟೀರಿಯಾದಿಂದ ಬರುವ ಒಂದು ಕಾಯಿಲೆ ಅಲ್ಲ. ರಕ್ತಸಾರದ ಕಿಣ್ವಗಳು ಸಹಜ ಒಂದು ವ್ಯಾಪ್ತಿಯಲ್ಲಿದ್ದು ಯಾವುದೇ ಬದಲಾವಣೆಗಳು ಸಹಿತ ನಮಗೆ ಕಂಡು ಬಂದಿಲ್ಲ. ರಕ್ತದ ಸ್ಥಿರ ರಾಶಿಗಳು ಸಹಿತ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಸಹಜ ವ್ಯಾಪ್ತಿಯಲ್ಲಿರುವುದು
ನಮಗೆ ಈ ಅಧ್ಯಯನದಲ್ಲಿ ಕಂಡುಬಂತು. ಚಿಕಿತ್ಸೆಯ 15 ದಿನಗಳ ನಂತರ ಜೀವನಿರೋಧಕವನ್ನು ನೀಡಿದ ಮೊದಲನೇ ಗುಂಪಿನಲ್ಲಿ 14 ಎಮ್ಮೆಗಳನ್ನು ನಾವೇನು ನೋಡಿದೀವಿ ಈ ಒಂದು 2-3 ತಿಂಗಳ ಅವಧಿಯಲ್ಲಿ ಈ 4 ಎಮ್ಮೆಗಳು ಸಂಪೂರ್ಣ ಚೇತರಿಕೆಯನ್ನು ಕಂಡಿದ್ದು ಉಳಿದ ಎಮ್ಮೆಗಳಲ್ಲಿ ಮಂದಗತಿಯಲ್ಲಿ ಚೇತರಿಕೆ ಕಂಡುಬರುತ್ತೆ. ಆದರೆ ಸೋಮವಾರದ ಗಿಡದ ತೊಗಟೆಯನ್ನು ನಿಂಬೆ ಹುಳಿಯಲ್ಲಿ ತೇಯಿದು ಅರಿಶಿಣದಲ್ಲಿ ಬೆರೆಸಿ ರೋಗಪೀಡಿತ ಭಾಗಕ್ಕೆ ಲೇಪಿಸಲಾಗಿದ್ದಂತಹ ಎರಡನೇ ಗುಂಪಿನ ಎಮ್ಮೆಗಳಲ್ಲಿ ಅತಿ ವೇಗದ ಚಿಕಿತ್ಸೆ ಕಂಡುಬಂದಿದ್ದು 14ರಲ್ಲಿ 11 ಎಮ್ಮೆಗಳು ಉತ್ತಮವಾಗಿ ಚೇತರಿಸಿಕೊಂಡಿರುತ್ತವೆ. ಉಳಿದ 3 ಎಮ್ಮೆಗಳಲ್ಲಿ ಮಂದಗತಿಯ ಚೇತರಿಕೆಯನ್ನು ನಾವು ಇಲ್ಲಿ ಗುರುತು ಮಾಡಿದೀವಿ. ಚಿಕಿತ್ಸೆ ನಂತರ ಏನಾಗುತ್ತೆ ಅಂದ್ರೆ ತುಂಬಾ ಈ ದೊಡ್ಡದಾಗಿದ್ದಂತಹ ಈ ಮೊಲೆ ಅದು ಸಾಮ ಸಹಜ ಸ್ಥಿತಿಗೆ ಬರದೇ ಹೋದ್ರೆ ಸಹಿತ ಅದಕ್ಕೆ ಅದರಲ್ಲಿ ಹಾಲು ಬರಲಿಕ್ಕೆ ಪ್ರಾರಂಭವಾಯಿತು. ನಂತರ ಅದರ ಬುಡವು ಸಹಿತ ಸಹಜ ಸ್ಥಿತಿಗೆ ಮರಳುವಂತ ಒಂದು ಸಾಧ್ಯತೆಯನ್ನು ನಾವು ಇಲ್ಲಿ ಗಮನಿಸಿದೀವಿ. ಚಿಕಿತ್ಸೆ ನಂತರ ಕೆಲವು ಎಮ್ಮೆಗಳಲ್ಲಿ ಏನಾಯಿತು ಅಂತಂದ್ರೆ ಅದು ಆಗಲೇ ಒಂದು ಪ್ರಾರಂಭಿಕ ಹಂತವನ್ನು ದಾಟಿ ನಂತರದ ಹಂತಕ್ಕೆ ಹೋಗಿರೋದ್ರಿಂದ ಏನಾಯಿತು ಅದಕ್ಕೆ ಉತ್ತಮವಾದ ಪರಿಣಾಮ ಕೆಲವು ಕಡೆ ಬರಲಿಲ್ಲ. ಇಲ್ಲಿ ನೋಡಿ ಈ ಮೊಲೆ ಏನಿದೆ ಇಲ್ಲಿ ಅಲ್ಸರ್ಗಳು ಇತ್ಯಾದಿಗಳೆಲ್ಲ ಆಗಿದ್ವು ಅಂದ್ರೆ ಒಂದಿಷ್ಟು ಗಾಯಗಳಾಗಿದ್ದು ಕರತಿಂದೋ ಅಥವಾ ಜಾನುವಾರು ಮಾಲಕರು ಅದನ್ನ ಹಿಂಡುವಾಗಲೋ ಒಂದು ಗಾಯಗಳಾಗಿತ್ತು. ನಂತರ ಏನಾಗಿತ್ತು ಅಂತಂದ್ರೆ ಈ ಇದು ಸಾಮಾನ್ಯ ಸ್ಥಿತಿಗೆ ಬಹುತೇಕ ಸಾಮಾನ್ಯ ಸ್ಥಿತಿ ಅಂತ ಹೇಳಬಹುದು. 100ಕ್ಕೆ 100 ಅಷ್ಟೇ ಅಲ್ಲದೆ ಹೋದ್ರೆ ಸಹಿತ ಬಹುತೇಕ ಸಾಮಾನ್ಯ ಸ್ಥಿತಿಗೆ ಈ ಚಿಕಿತ್ಸೆಯನ್ನು ಮಾಡಿದಾಗ ಈ ಜಾನುವಾರುಗಳು ತಲುಪಿದವೆ. ಇಲ್ಲೊಂದು ಚರ್ಚೆಯನ್ನು ನಾವು ಮಾಡಬೇಕಾಗುತ್ತೆ. ಈ ಅಧ್ಯಯನದಲ್ಲಿ ಕಂಡುಬಂದಂತಹ ಮೊಲೆಬಾವು ತರಹದ ಲಕ್ಷಣಗಳನ್ನು ಆಕಳುಗಳಲ್ಲಿ ಮಾರ್ಟಿನ್ ಎಂಬಾತ 1973ರಲ್ಲಿ ಈತ ಗುರುತಿಸಿದ್ದ. ಮತ್ತು ಈ ತಲೆಗಾರ ಮತ್ತು ಇತರರು ಇವರು ಸಂಶೋಧಕರು ಎಮ್ಮೆಗಳಲ್ಲಿ ಮೊಲೆಯ ತೊಟ್ಟಿನ ಉರಿಯೋತವನ್ನು ಮೊದಲಿಗೆ ಪತ್ತೆ ಹಚ್ಚಿದ್ದು ಬಾಧೆಗೆ ಒಳಪಟ್ಟಂತಹ ಎಮ್ಮೆಗಳ ಹಾಲಿನಲ್ಲಿ ಯಾವುದೇ ತರಹದ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾಗಳು ಕಂಡುಬಂದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಈ ವೈರಾಣು ಹರ್ಪೀಸ್ ಎಂಬ ವೈರಾಣು ಈ ಮೊಲೆಬಾವು ರೋಗಕ್ಕೆ ಒಂದು ಅತ್ಯಂತ ಪ್ರಮುಖವಾದ ಕಾರಣ ಮತ್ತು ಇದಕ್ಕೆ ಯಾವುದೇ ರೀತಿಯ ಸರಿಯಾದ ಚಿಕಿತ್ಸೆ 100ಕ್ಕೆ 100ರಷ್ಟು ಗುಣ ಆಗುವಂತಹ ಒಂದು ಚಿಕಿತ್ಸೆ ಇರುವುದಿಲ್ಲ ಎಂದು ನಾರಿಯಲ್ ಮತ್ತು ರಾಂಧವ ಅವರು 1982ರಲ್ಲಿ ವರದಿ ಮಾಡಿರ್ತಾರೆ. ಇದು ಹರ್ಪೀಸ್ ವೈರಸ್ 2 ಅಂತ. ಬಾಧೆಗೆ ಒಳಪಟ್ಟ ಮೊಲೆ ತೊಟ್ಟಿನ ಒಳಪದರ ಮತ್ತು ಅದರ ಚರ್ಮವು ಔಷಧಗಳ ಹರಡುವಿಕೆಯನ್ನು ಇದು ಕುಂಠಿತಗೊಳಿಸುತ್ತದೆ. ಇದನ್ನು ಸಾಲ್ಮರಾಗಿ 1976ರಲ್ಲಿ ಹೇಳಿದ್ದಾರೆ. ಅದರಿಂದ ಈ ಅಧ್ಯಯನದಲ್ಲಿ ಸೋಮವಾರ ಗಿಡದ ತೊಗಟೆಯನ್ನು ನಿಂಬೆ ಹುಳಿಯಲ್ಲಿ ತೇಯ್ದು ಅರಿಶಿಣದಲ್ಲಿ ಹದವಾಗಿ ಬೆರೆಸಿ ರೋಗಪೀಡಿತ ಭಾಗಕ್ಕೆ ಲೇಪಿಸಲಾಗಿದೆ. ಸೋಮವಾರ ಗಿಡದ ತೊಗಟೆ ನಿಂಬೆ ರಸ ಮತ್ತು ಅರಿಶಿಣದಲ್ಲಿ ಉರಿಯೂತ ನಿವಾರಣೆ ಮಾಡುವಂತಹ ನೋವಿಗೆ ತಡೆಯುಂಟು ಮಾಡುವ ಗುಣಲಕ್ಷಣಗಳನ್ನು ಇದು ಹೊಂದಿದೆ. ಇದನ್ನು ಇಂದು 2010ರಲ್ಲಿ ವರದಿ ಮಾಡಿದ್ದಾರೆ. ಈ ಗುಣಗಳು ಮೊಲೆಬಾವು ಕಾಯಿಲೆಯ ಉಪಶಮನಕ್ಕೆ ಮುಖ್ಯವಾದ ಒಂದು ಕಾರಣವಾಗಿದೆ ಎಂದು ಮಿಶ್ರಾ 1991ರಲ್ಲಿಯೇ ಇದರ ಕುರಿತು ವರದಿ ಮಾಡಿದ್ದಾರೆ. ಮತ್ತು ಈ ಕಾಯಿಲೆಯಲ್ಲಿ ಲಿಥಿಯಂ ಆಂಟಿಮನಿ ಥಯೋಮೆಲೈಟ್ ಎಂಬ ಔಷಧಿಯನ್ನು ಬಳಸಬಹುದೆಂದು ಈಗಾಗಲೇ ಶ್ರೀಧರ್ 2003ರಲ್ಲಿ ವರದಿ ಮಾಡಿದ್ದಾರೆ. ಈ ಕಾಯಿಲೆಯಲ್ಲಿ ಎಸೈಕ್ಲೋವೀರ್ ಎಂಬ ವೈರಾಣುನಾಶಕ ಔಷಧ ಅದರಲ್ಲೂ ಹರ್ಪೀಸ್ ವೈರಾಣುನಾಶಕ ಔಷಧವನ್ನು ಚುಚ್ಚುಮದ್ದು ಅಥವಾ ಗುಳಿಗೆಗಳ ಮೂಲಕವೂ ಸಹ ನೀಡಿ ಗುಣಪಡಿಸಬಹುದೆಂದು ಒಂದು ವರದಿ 2020ರಲ್ಲಿ ಶ್ರೀಧರ್ ಅವರು ಮಾಡಿದ್ದಾರೆ. ಕೊನೆಯಲ್ಲಿ ಒಂದು ನಮ್ಮ ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಮೊಲೆಬಾವು ಕಾಯಿಲೆಯನ್ನು ಪ್ರಾರಂಭಿಕ ಹಂತದಲ್ಲಿಯೇ ಇದನ್ನು ಮತ್ತೊಂದು ಸಲ ನೆನಪಿಡಬೇಕು, ಪ್ರಾರಂಭಿಕ ಹಂತದಲ್ಲಿಯೇ ಉಪಚರಿಸುವುದರಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಮೊಲೆಬಾವು ಸರ್ಪಸುತ್ತು ಉಂಟು ಮಾಡುವ ಒಂದು ವೈರಾಣು ಪ್ರಭೇದಕ್ಕೆ ಸೇರಿದಂತಹ ವೈರಾಣುವಿನಿಂದ ಬರುತ್ತೆ. ಮತ್ತು ಸೋಮವಾರದ ಗಿಡದ ತೊಗಟೆಗಳನ್ನು ನಿಂಬೆ ಹುಳಿಯಲ್ಲಿ ತೇಯ್ದು ಅರಿಶಿಣದಲ್ಲಿ ಹದವಾಗಿ ಬೆರೆಸಿ ರೋಗಪೀಡಿತ ಭಾಗಕ್ಕೆ 5 ದಿನ ಲೇಪಿಸುವುದರಿಂದ ಉತ್ತಮವಾಗಿ ಈ ಕಾಯಿಲೆಯನ್ನು ಉಪಚರಿಸಬಹುದು. ಇದಿಷ್ಟು ಈ ಅಧ್ಯಯನದ ಒಂದು ಅಂತಿಮ ತೀರ್ಮಾನ. ಸೊ ಇಲ್ಲಿವರೆಗೆ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.